ಗಜವದನ ಪಾದಾಂಬುಜಗಳಿಗೆರಗುವೆ ಅಜನರಸಿಗೆ ನಮಸ್ಕರಿಸಿ ತ್ರಿಜಗ ವಂದಿತ ಲಕ್ಷ್ಮೀ ನಾರಾಯಣ ಸ್ವಾಮಿ ನಿಜ ಪತ್ನಿ ಕಥೆಯ ವರ್ಣಿಸುವೆ. ಅರಸನ ಸೇವೆ ಮಾಡುತ್ತಲೊಂದು ಪಟ್ಟಣದೋಳು ಇರುತ್ತಿದ್ದ ಸೋಮೇಶ ಭಟ್ಟ. ಹರುಷದಿಂದಲೇ ಸೊಸೆಯರು ಗಂಡು ಮಕ್ಕಳು ಭರಿತರಾದರು ಸುಖದಿಂದ. ಆ ಮಹಾಕ್ಷೀರ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನು ನೇಮದಿಂದಿಟ್ಟು ನಿಷ್ಠೆಯಲ್ಲಿ ಸೋಮೇಶನು ತಾ ಮಹಾ ಸಂಭ್ರಮದಿಂದ. ಚಾರು ಪರಿಮಳ ಅರಸಿನ ಗಂಧ ಕುಂಕುಮ ಕೇದಿಗೆ ಕುಸುಮ ಮಲ್ಲಿಗೆಯ ಮಾಧವ ನರಸಿ ಮಹಾಲಕ್ಷ್ಮೀ ಗರ್ಪಿಸಿ ಮಂಗಳಾರತಿಯ ಬೆಳಗಿದರು. ಎಣ್ಣೋರಿಗೆ ಭಕ್ಷ ಸಣ್ಣ ಸಾವಿಗೆ ಪರಮಾನ ಶಾಲನ್ನ ಶಾಖಗಳನ್ನು ಚೆನ್ನವಾಗಿದ್ದ ತಾಂಬೂಲವನರ್ಪಿಸಿ ಆದರದಿಂದುಂಡೊರತಿ ಹರ್ಷದಿ ಸುಂದರ ಗೌರಿ ಶುಕ್ರವಾರ ಪೂಜಿಸಿ ಆನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಿಂದಾರತಿ ಬೆಳಗಿದರು. ಹಿಟ್ಟಿನ ಕಡಬು ಹಿಂಡಿ ಪಲ್ಲವನೇ ಮಾಡಿ ಅಚ್ಚಳ್ಳು ಗಾಣದೆಣ್ಣೆಯನು ನುಚ್ಚು ಮಜ್ಜಿಗೆ ಹುಳಿ ತಿಳಿಯ ಕಟ್ಟಂಬಲಿ ಇಟ್ಟರು ನೈವೇದ್ಯವನು. ಭೋಜನಕ್ಕೆನುತ ಕುಳ್ಳಿರುವ ಕಾಲಕ್ಕೆ ಬಂದು ರಾಜನ ಸತಿಯು ಕುಳ್ಳಿರಲು ಸೂಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂರ್ಜಗದೋಳು ಕಾಣೇನೆಂದು ಬೇಕಾದರೊಂದು ಬೇಡಲರಸನ ಸತಿ ಸಾಕು ದರಿದ್ರ ದಂಬಲಿಯು ಹಾಕಿದರ್ ಹರಡಿ ಕಂಕಣದೋಳು ಸಿಕ್ಕಿತು ನಾ ಕೈಯ ಇಡಲಾರೇನೆಂದು ಥಟ್ಟ ನೆದ್ದಾಕಿ ಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗುಂಡರವರು. ಕಟ್ಟಿದ್ದ ತೂಗು ಮಣಿಯಲ್ಲಿ ಕಾಲು ಇಳಿಬಿಟ್ಟು ಕೂತಳು ರಾಜ ನರಸಿ. ಒಂದೊಂದು ಅಡಿಗೆ ನಿಂದ್ಯವು ಮಾಡಿ ನಗುತ್ತೀರೆ ಕುಂದಿತು ಸಕಲ ಸಂಪತ್ತು. ಬಂದಿತು ಪರರಾಜರಿಂದ ಮುತ್ತಿಗೆ ದಾಳಿ ಬಂಧನ ಮಾಡಬೇಕೆಂದನುತ. ಅರಿತು ಓಡುತ್ತಲೀರೆ ತ್ವರಿತ ಬಂದಾತನ ಅನುಸರಿಸಾಗ ನಡೆದಳು. ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದಾವು ಕ್ಷಣಕ್ಕೊಮ್ಮೆ ಟೊಂಕ ಬೇನೆಗಳು. ಪುತ್ಥಳಿ ಗೊಂಬೆ ಎಂದದಿ ಜೋಡು ಮಕ್ಕಳು ಕಿತ್ತಳೆ ವನದಲ್ಲಿ ಜನಿಸೆ. ಹೊಚ್ಚಿಟ್ಟಳ ಬಾಳೆ ಎಲೆ ಹಾಸಿ ಮಲಗಿಸಿ ಥಟ್ಟನೆ ದಾಟಿ ನಡೆದಳು. ಬೇಕಾದ ಫಲಗಳ ಅನೇಕ ಪುಷ್ಪಗಳು ಜೋಕೆ ಮಾಡುತ್ತ ವನದೋಳು. ಕೋಗಿಲೆ ಗಿಳಿನ ವಿಲ್ ಹಿಂಡುಗಳನ್ನೇ ಕಂಡು ಹಾಕುತ್ತಿದ್ದವು ಕಾಲಗಳನ್ನು. ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಹಸು ಮಕ್ಕಳನ್ನೇ ಕಾಣುತ್ತಲಿ ಮುಸುಕಿಟ್ಟು ತಂದು ಮುದ್ದಿಸುತ್ತ ತನ್ನಯ ಸತಿ ವಶ ಮಾಡಿ ಕೊಟ್ಟ ಕೈಯೊಳಗೆ. ಹುಟ್ಟಲಿಲ್ಲ ಹೆಣ್ಣು ಮಕ್ಕಳು ನಮಗಿನ್ನು ಕೊಟ್ಟನು ದೇವನೆಂದೆನುತ. ಅರ್ತಿಯಿಂದ ಮೂಬಟ್ಟಾಲಿರಲು ಮಾಡಿ ತೊಟ್ಟಿಲೋಳಿಟ್ಟು ತೂಗಿದರು. ನಾಮಕರಣ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ಧ್ಯೇಯಕ್ಕ ನೆನುತ. ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾರ್ಖರಂಥವರರನು. ಅರಸನ ಕರೆದು ಅಕ್ಕನ ಕೊಟ್ಟರಾಗಲೇ ಕರೆಸಿ ಪ್ರಧಾನಿಗೆ ತಂಗಿಯನು. ಹರ್ಷದಿಂದ ಧಾರೆ ಎರೆದು ಹೆಣ್ಣು ಮಕ್ಕಳ ಕಳುಹಿದನವರ ಮಂದಿರಕ್ಕೆ. ಅಕ್ಕರೆ ಇಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುದ್ಧಿಯನು. ಶುಕ್ರವಾರದ ಗೌರಿ ಮರ್ಯಾದೆ ಮಾಡೆ ಶ್ರೀಲಕ್ಷ್ಮಿ ಒಲಿವಳೆಂದೆನುತ. ಸಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ. ಧ್ಯೇಯಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯರ ಸೆರೆ ಹಾಕಿದರು. ಕೊಡವಿ ಪಾಲಕ ಬಂದಿಡಿದು ಕೊಂಡೊಯ್ಯಲು ಉಡುಗೆ ತೊಡುಗೆ ವಸ್ತ್ರಾಭರಣ ಅಡಗೀತು ಸಕಲ ಸಂಪತ್ತು. ಧ್ಯೇಯಕ್ಕಾಗೆ ದೃಢವಾಯಿತಾಗ ದಾರಿದ್ರ. ಮಾತನಾಡಿದರು ಮಕ್ಕಳು ತಾಯರೊಡಗೂಡಿ ಈ ತೆರವಾಯಿತೆ ಬದುಕು. ಮಾತಾ ಪಿತೃ ಒಡ ಹುಟ್ಟಿದವರು ನಿನಗೆ ಮಾತನಾಡಿಸುವರು ಯಾರಿಲ್ಲೇ.
ದೂರದಲ್ಲಿರುವವರನ್ನ ತಾಯಿ ತಂದೆಯರು, ಸಾರ್ಯದಲ್ಲಿರುವಳೊಬ್ಬ ತಂಗಿ. ಸೂರೆ ಹೋಯಿತು ದೊರೆತನ ಭಾಗ್ಯ, ಬಡ ಪ್ರಧಾನಿ ಹೇಗಿರುವನು ನಾನರಿಯೇ. ಕಂಡು ಬರುವೆನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೋರಿಯ ಹೊದ್ದುಕೊಂಡು, ಮಂಡೆ ಘಚ್ಚಿದ ತಾಳ ಪ್ರಣತಿ ಎಣ್ಣೆ ಹೊಳೆದಂಡೆಯಲ್ಲಿ ಬಂದು ಕುಳಿತನು. ಪೋರನಿನಾರೆಂದೋ ವಿಚಾರವ ಮಾಡಲು ನೀರಿಗೆ ಬಂದ ನಾರಿಯರು, ದೂರದಿ ಬಂದೆ ಧೇಯಕ್ಕನ ಹಿರಿಯ ಕುಮಾರನೆಂದೇಳಿ ಕಳುಹಿದನು. ಬಂದೇಳಿದವನ ಅಂದ ಚಂದಗಳೆಲ್ಲ ಕರೆತನ್ನಿ ಹಿತ್ತಲ ಬಾಗಿಲಿಂದ. ಬಂದೇಳಿಕೊಂಡ ದಾರಿದ್ರ ಕಷ್ಟಗಳೆಲ್ಲ ಉಂಡುಟ್ಟು ಸುಖದಿ ತಾನಿದ್ದ. ಆಲಯಕ್ಕೋಗಿ ಬರುವನೆಂದಪ್ಪಣೆ ಕೇಳಿ ಕಾಲ ಹರಣ ಮಾಡದಂತೆ, ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿದಳು. ಬಾಲಕ ನಿನಗೆಂತ ಕೋಲೆ ಕೆನುತಲಿ ಗೋಪಾಲಕ ಸೆಳೆದುಕೊಂಡಯ್ಯೋ, ನೂತನದವರಿಗಿಂತಸ್ತು ಯಾಕೆಂದು ಆಲೋಚಿಸುತ್ತ ತಾ ಬಂದ. ಮಿಡುಕುತ್ತ ಬಂದು ಮಾತೆ ಗೆರಗಿದನಾಗ ಒಡನೂಡಿ ವಾರ್ತೆ ಕೇಳುತ್ತಲಿ, ಕೊಡವಷ್ಟು ಕೊಟ್ಟಾರೆ ನನಗೆ ದಕ್ಕಲಿಲ್ಲವೆಂದೆನು ತಲಿ. ನಡೆದನು ಮತ್ತೊಬ್ಬ ತನಯ, ತಾಳ ಪ್ರಣತಿ ಎಣ್ಣೆ ತಲೆಗೆ ಪೂಸಿ ಮಾಳ ಕೋರಿಯ ಹೊದ್ದುಕೊಂಡು, ಬಳಲುತ್ತ ಬಂದ ಭಾವಿಯ ಮೇಲೆ ಕುಳಿತೇಳಿ ಕೊಳಿಹಿದನವರ ಮಂದಿರಕ್ಕೆ. ಗೊತ್ತಿಲಿ ಕರೆತಂದು ಹಿತ್ತಿಲ ಬಾಗಿಲಲ್ಲೇ ವಾರ್ತೆಗಳನ್ನೇ ಕೇಳುತ್ತ, ಅತ್ಯಂತ ಕರುಣದಿಂದಲೇ ಭಕ್ಷ್ಯ ಪಾಯಸ ಮೃಷ್ಟಾನ್ನವನ್ನುಣಿಸಿದರು. ನಿತ್ಯುಪವಾಸ ಮಾಡುವರೆನ್ನ ಮನೆಯಲ್ಲಿ ಅಪ್ಪಣೆಗಳ ನೀಡೆಂದೆನುತ, ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹಲು ಕಾಗೆ ಕಚ್ಚಿಕೊಂಡಯ್ಯ ಲಾಕ್ಷಣದಿ. ಏನು ಹೇಳಲಿ ನಾ ಹೋದ ಕಾರ್ಯಗಳಿಗಿಂತ ಹೀನವಾಯಿತು ಹೀಗೆಂದೆನುತ, ನಾ ಹೋಗಿ ಬರುವೆನೆಂದೆನುತ ಮತ್ತೊಬ್ಬ ಕುಮಾರ ತೆರಳಿದನು. ಹರಕು ಕೋರಿಯನುಟ್ಟು ಒಡಕು ತಂಬಿಗೆ ಪಿಡಿದು ಕೆರಕು ಬುತ್ತಿಯನ್ನೇ ಕಟ್ಟಿಕೊಂಡು, ಗುರುತೇಳಿ ಕಳುಹೆ ಹಿತ್ತಲ ಬಾಗಿಲಿಂದಲೇ ಕರೆತಂದ ರಾಗ ಮಂದಿರಕ್ಕೆ. ಎರಡು ದಿನ ಬಿಟ್ಟು ಕೊಂಡು ಪುಚರಿಸುತ್ತ ಬುರುಡೆಯೊಳಗೆ ಹಣವನ್ನು ಕಡುಬೇಗದಿಂದ ಕೈಯಲ್ಲಿ ತಂದು ಕೊಡಲಾಗ ನಡೆದ ತಾನಡವಿ ಮಾರ್ಗದಲ್ಲಿ. ಸೆಳೆದು ನಾಲಿಗೆ ಬಿಸಿಲೇರಿ ಭಾವಿಯ ಕಂಡು ಇಳಿದ ಪಾವಟಿಗೆಯಲ್ಲಿಟ್ಟು, ಗುಡುಗೂಡು ಉರುಳಿ ಮಡುವ ಸೇರಲದ ಕಂಡು ಮಿಡುಕುತ್ತ ಬಂದ ಮಂದಿರಕ್ಕೆ. ಗತಿಹೀನರೊಳಗೆ ನಮ್ಮಂಥ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣೆನೆಂದೆನುತ, ಅತಿಬಾಯಿ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತೆರಳಿ ನಡೆದನು. ಸೊಕ್ಕಿದ ಮೈಗೆ ಛಿದ್ರ ಬಟ್ಟೆಯ ಸುತ್ತಿ ಕುಕ್ಕುತ ಶೀರು ಹೇನುಗಳ, ಚಿಕ್ಕಮ್ಮ ಪೇಡಿ ಕಳುಹೆ ಕರೆತಂದರ ಹಿತ್ತಿಲ ಬಾಗಿಲಿಂದಾಗ. ಏಳೆಂಟು ದಿನದಲ್ಲಿ ಬಾಳ ಪಚರಿಸುತ್ತ ಬಾಳುವ ಕ್ರಮ ಕೇಳುತ್ತಲಿ, ಜಾಳಿಗೆ ಹೊನ್ನು ಚಮ್ಮಾಳಿಗೆಯಲ್ಲಿ ತುಂಬಿ ಕಾಲು ಮೆಟ್ಟಿಸಿ ಕಳುಹಿದಳು. ಅದು ಮೆಟ್ಟಿ ಬರುತ್ತೀರೆ ಒದಗಿ ಬಂದಾಗ ಸಿ ಹುದುಲ ಕಾಣದೆ ಸಿಗಿಬಿದ್ದು, ಎದೆ ಬಾಯಿ ಬಿಡುತ್ತೆತ್ತ ಹುಡುಕಿದರಿಲ್ಲೆಂದು ಇದಿರಿಗೆ ಬಂದು ತಾನಿಂತ. ನಾಲ್ಕು ಮಂದಿ ಸುದ್ದಿ ನಾನಾ ಪರಿ ಕೇಳಿ ವ್ಯಾಕುಲವಾಯಿತು ಮನಕ್ಕೆ, ನಾ ಕಂಡು ಬರುವೆನೆಂದೆನು ತಧೇಯಕ್ಕನು ಆ ಕಾಲದಲ್ಲಿ ತೆರಳಿದಳು. ಉಟ್ಟಳು ಮಾರು ಸೀರೆಯನು ತೋಳಿನಲ್ಲಿ ತೊಟ್ಟಳು ಚಿಂದಿ ಕುಪ್ಪಸವ, ಕಟ್ಟಿದ ಜಡಗಣ್ಣೆ ಹಚ್ಚಿ ಗಂಟನೆ ಹಾಕಿ ಬೊಟ್ಟು ಕುಂಕುಮವ ತೀಡಿದಳು. ಒಂದೊಂದು ಕರೆಯ ಗಾಜಿನ ಬಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸ ನೆತ್ತಿ, ಬಂದಳು ನಿಮ್ಮ ಧೇಯಕ್ಕನೆಂದನು ತಲಿ ತಂಗಿಗೆ ವಾರ್ತೆಯ ಕಳುಹಿದಳು. ಅಕ್ಕನ ಕರೆತಂದರ ಹಿತ್ತಿಲಿಂದಲಿ ಶುಕ್ರವಾರದ ಶುಭ ದಿನದಿ, ಮಕ್ಕಳು ಸೊಸೆಯೂರೊಡಗೂಡಿ ಬಂದು ಧೇಯಕ್ಕನ ಚರಣ ಕೆರಗಿದರು. ಅಂದಗಲೀದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕಲಿತೆವೆಂದೆನುತ,
ಮಿಂದು ಮಡಿಯ ನುಟ್ಟು ಬಂದೆಲ್ಲ ಪರಿವಾರ ಅಂದು ಭೋಜನಕ್ಕೆ ಕುಳಿತರು. ಹೋಳಿಗೆ ಹೊಸ ಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವಿಗೆಯು ಮೃಷ್ಟಾನ. ಬೇಗದಿಂದುಂಡು ಹಾಕುತ್ತಲೇ ತಾಂಬೂಲ ತೂಗು ಮಂಚದಿ ಮಲಗಿದರು. ಬೆಳಗಾಗಲೆದ್ದು ಹೇಳಿದಳು ಆ ಸೊಸೆಯರ ಕರೆದು ಸಾಯಕ್ಕ ಆ ಕೆಲಸವ. ಬಿಳಿಜೋಳ ಕುಟ್ಟಿ ಬೀಸಿರಿ ನೀವು ಇಂದಿನ ಅಡಿಗೆಯ ಕ್ರಮವ ಹೇಳುವೆನು. ಹುಳಿನುಚ್ಚು ಮಾಡಿರೆ ತಿಳಿಯ ಕಟ್ಟಂಬಲಿ ಎಳೆಸೊಪ್ಪು ಹಿಂಡಿ ಪಲ್ಯವನು. ತರಿಸುವೆ ಗಾಣದ ಎಳ್ಳಿನ ತಿಳಿ ಎಣ್ಣೆ ಹಿಟ್ಟಿನ ಕಡಬು ನೀವೆನುತ. ಅದಕ್ಕೇಳಿ ಧೇಯಕ್ಕ ಹೃದಯ ತಲ್ಲಣಿಸುತ್ತ ಎದೆಯೊಳ ಗಲಗು ನಟ್ಟಂತೆ. ಉರಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯು ಸಂಪತ್ತಿನಿಂದಾಕೆ. ಗರಗಸದಿಂದಲೀ ಕೊರೆದೊಪ್ಪು ಸಾಸಿವೆ ಅರದಚ್ಚಿದಂತೆ ಮಾತುಗಳು. ಕೆಟ್ಟ ಬಡವರು ಬರಬಾರದು ಜಗದೋಳು ಅಟ್ಟುಂಬೋ ಮನೆಯ ಬಾಗಿಲಿಗೆ. ಕಷ್ಟದಿ ಕಾಲ ಕಳೆಯಲಾರದಿದ್ದರೆ ಕೆಟ್ಟಡವಿ ಸೇರೋದೇ ಲೇಸು. ಪರರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸೆಂದೆನುತ. ಮನದ ಸಂತಾಪ ಸೈರಿಸಲಾರದೆದ್ದಳು ದನವನ್ನೇ ಕಟ್ಟೋ ಮಂದಿರಕ್ಕೆ. ಎತ್ತಿನ ಗೋದಾನಿ ಒಳಗೆ ಕಂದಲದಂಟು ಸೊಪ್ಪೆಗಳನ್ನೇ ಹೊದ್ದುಕೊಂಡು ಕಚ್ಚುತ್ತಿರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ಅತ್ತಿತ್ತಲುಗದೆ ಮಲಗಿದಳು. ಮಧ್ಯಾಹ್ನವಾಯಿತು ಅಡಿಗೆ ಧೇಯಕ್ಕನ ಸದ್ದು ಸುಳಿವು ಕಾಣಲಿಲ್ಲ. ನಿದ್ರೆಯಿಂದೆಲ್ಲೋ ಮಲಗಿದ್ದಳಾಕೆಯು ಇದ್ದರಿಲ್ಲಿ ಕರೆತನ್ನೆ. ಬಲ್ಲಷ್ಟು ಮನೆ ಹುಡುಕಿದೆವು ಅತ್ತೆ ಬಾಯರ ಸೊಲ್ಲು ಸುಳಿವು ಕಾಣಲಿಲ್ಲ. ಎಲ್ಲಿ ಹುಡುಕಿದರಿಲ್ಲವೆನ್ನುತ್ತ ಬಂದಾಗ ಎಲ್ಲ ಸೊಸೆಯರು ಹೇಳಿದರು. ಒಳಗೆಲ್ಲ ಹುಡುಕಿ ಬಂದೆವು ಸಂದು ಗೊಂದಿಲಿ ಆಕಳು ಕಟ್ಟುವಂಥ ಗೋದಾನಿಲಿ. ಸೆಳೆದು ದಂಟುಗಳ ಹಾಕುತ್ತಿರುವ ಗೋದಾನಿಯಲ್ಲಿ ಸುಳಿವು ಕಂಡಿಡಿದ ರಾಕ್ಷಣದಿ. ಸಿಕ್ಕಾರು ನಮ್ಮ ಅತ್ತೆಯರು ಎಂದೆಬ್ಬಿಸುತ್ತಲಿ ಹಸ್ತವ ಮಿಡಿದು ಕರೆತಂದು ಉಕ್ಕುವ ಉರಿಮೋರೆಯನ್ನು ನೋಡಿ ಮನದ ಸಿಟ್ಟೆ ನೆನುತ್ತಾ ಕೇಳಿದರು. ಹೇಳುವುದೇನು ಕೇಳುವುದೇನು ನಿಮಗಿಂತ ಎದುವಾದನೆ ನಾನೆಂದನು ತಲಿ. ಜೋಳದನ್ನವ ಕಾಣದಂತೆ ನಾ ಬಂದೇನೆ ನಾಳೆ ಹೋಗುವೆ ನಮ್ಮ ಮನೆಗೆ. ಭಕ್ಷ್ಯ ಪಾಯಸ ಮಾಡಿ ನಿನ್ನಿನ ದಿವಸ ಇವತ್ತ ದುರ್ಭಿಕ್ಷದಡಿಗೆ. ಭಿಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು ಆ ಕ್ಷಣ ಜಲವ ತುಂಬಿದಳು. ಅಕ್ಕನ ವಚನವ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ. ಶುಕ್ರವಾರದ ಗೌರಿ ಮಾಡದೆ ನೀವಿಂಥ ದುಃಖಕ್ಕೆ ಗುರಿಯಾದೀರೆಂದು. ಬರುವ ಕಾಲದಲ್ಲಿ ಕರೆದು ನಮ್ಮಮ್ಮನು ಅರುಹಲಿಲ್ಲವೇ ಗೌರಿಯನು. ಸಿರಿಯ ಸಂಪತ್ತನ್ನೇ ಕೊಡುವಂತ ಶನಿವಾರ ಮರೆತು ಬಿಟ್ಟೇನೆ ಅಕ್ಕಯ್ಯ. ಲಕ್ಷ್ಮೀ ದೇವಿಯ ಲಕ್ಷ್ಯ ಮಾಡಿದ್ದರಿಂದ ಈ ಕ್ಷಕ್ಕೆ ಬಂದು ತೊಲಗಿದಿರಿ. ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಪೂಜಿಸೆ ಸಾಕ್ಷಾತ್ ಶ್ರೀ ಗೌರಿಯನು. ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿಪರಿ ವಸ್ತ್ರಾಭರಣ. ವರಮಾಣಿ ಮೇಲೆ ಮಂಟಪದೋಳು ಚಟ್ಟಿಗೆ ಬರೆದಿಟ್ಟ ರಾಗಪೀಠದಲ್ಲಿ. ಮುಂದೆ ಕಟ್ಟಿಸಿದರು ಮಕರ ತೋರಣಗಳು ದುಂದು ಬೀಬೇರಿ ಬಡೆದವು. ಮಿಂದು ಮುತ್ತೈದೆಯರ ಸಹಿತ ಬ್ರಾಹ್ಮಣರೆಲ್ಲ ಅಂದರು ವೇದೋಕ್ತ ಮಂತ್ರಗಳ. ಹಾಕಿದರೈದು ಫಲಗಳಕ್ಕಿ ಅದರೋಳು ನಾಲ್ಕೆಂಟು ನಂದಾದೀವಿಗೆಯು. ಶ್ರೀಕಮಲದ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತರು. ಅರಿಶಿನ ಪಿಡಿದು ಹಚ್ಚುತ್ತಲಿ ಶ್ರೀ ಗೌರಿಗೆ ಸರಕಾನೆ ತಿರುವೆ ಮೋರೆಯನು. ಎಡಕ್ಕೋಗಿ ಎರಡು ಕೈ ಮುಗಿದೇಳಿ ಕೊಂಡರೆ ಬಲಕ್ಕೆ ಬಂದಳೆ ಭಾಗ್ಯಲಕ್ಷ್ಮಿ. ಮಕ್ಕಳು ಮಾಡೋದು ಮಹತಪ್ಪು ಅಪರಾಧ ಹೆತ್ತ ಮಾತೆಯರೆಣಿಸುವರೆ. ಸ
ಸತ್ಯವಂತಳು ಈಕೆ ನಮಗೆಲ್ಲ ಎನ್ನುತ್ತಲಿ ಭಕ್ತಿಯಿಂದ ಕರವ ಮುಗಿದರು. ಕಡಲಾಬ್ಧಿ ವಾಸನ ಮಡದಿ ಮಹಾಲಕ್ಷ್ಮಿಗೆ ಒಡೆದು ತೆಂಗಿನಕಾಯಿ ಫಲವು, ಮಡದಿಯರಿಗೆ ಅರಸಿನ ಗಂಧ ಕುಂಕುಮ ಪುಷ್ಪಗಳುಡಿ ತುಂಬಿದರು. ಬಟ್ಟ ಮುತ್ತಿನ ಹರಿವಾಣ ದೊಳ್ಳೆ ವೇದ್ಯ ಭಕ್ಷ ಪಾಯಸ ಬಡಿಸಿದರು. ಸಂತುಷ್ಟಿಯಿಂದ ನೋಡುತ್ತಲಿ ಧ್ಯೇಯಕ್ಕಾಗೆ ಅಷ್ಟೈಶ್ವರ್ಯ ನೀಡಿದಳು. ದುಂಡು ಮುತ್ತಿನ ಹರಿವಾಣ ದೊಳ್ಳೆ ವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯು ಕಂಡು ಸಂತೋಷದಿಂದಾಗ ಧ್ಯೇಯಕ್ಕನ ಗಂಡಗೆ ರಾಜ್ಯ ನೀಡಿದಳು. ಹೊಳೆವ ಚಿನ್ನದ ಹರಿವಾಣ ದೊಳ್ಹಿಟ್ಟಿನ ಕಡಬು ಕಟ್ಟಂಬಲಿ ಬಡಿಸೆ ತರಿಸಿದಳ್ಳೆಣ್ಣೆ ಹಿಂಡಿಯ ಪಲ್ಯ ತಾಂಬೂಲ ನಲಿ ನಲಿ ದಾಡಿ ನೋಡುತ್ತಲಿ ಅಕ್ಕ ತಂಗೆಯರಾಗ ಜೊತೆಯ ಲಾರತಿ ಎತ್ತಿ ಮುತ್ತೈದೆಯರು ಪಾಡುತ್ತಲಿ ಉತ್ತಮಾಂಗಿಗೆ ಮಂತ್ರಾಕ್ಷತೆಗಳ ಹಾಕಿ ಎತ್ತಿ ದಾರತಿ ಇಳಿಸಿದರು. ಉಂಡರು ಸಕಲ ಜನ ಸಹಿತಾಗಿ ತಕ್ಕೊಂಡು ಕರ್ಪೂರದ ವಿಳ್ಳೆಗಳ ಉಂಡು ಸಂತೋಷದಿಂದಾಗ ಕೂತಿರಲು ಬಂದೆರಗಿದರೆ ಬಾಲಕರು. ಅರಸನು ತಾನಾಗಿ ಬಂದನೆ ನಮ್ಮಯ್ಯನ ಕರೆಸಿದ ನಿಮ್ಮ ನೆಂದೆನುತ ಹರುಷದಿಂದವರ ಮಾತುಗಳ ಕೇಳಾನಂದ ಭರಿತರಾದರೆ ಮನೆಯಲ್ಲಿ ಗಡಗಡನಾಗ ಬಂದವೇ ತೇಜ ರಥಗಳು ನುಡಿದವು ಭೇರಿ ವಾದ್ಯಗಳು ಸಡಗರದಿಂದುಡುಗೊರೆ ವಿಳ್ಳವ ಕೊಟ್ಟು ಪಟ್ಟಣಕ್ಕೆ ನಡೆತಂದರು. ಅಕ್ಕ ತಂಗೇರು ಅಂದಣವೇರಿಕೊಂಡು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ಅರ್ತಿಯಿಂದಲೀ ಚಾಮರವ ಬೀಸುತ್ತ ತಮ್ಮ ತಮ್ಮ ಪಟ್ಟಣಕ್ಕೆ ನಡೆತಂದರು. ಆ ಗೋಪಾಲ ತಂದಾಗ ಕೈಯಲ್ಲಿ ಕೋಡೆ ಈ ಕೋಲು ನಿಮ್ಮದೆಂದೆನುತ ಹಾಕಿತು ಕಾಗೆ ಹಣದ ಬುತ್ತಿ ಗಂಟನು ಸ್ವೀಕರಿಸಿದನೊಬ್ಬ ಸುತನು. ಮಡವಿನೊಳಗೆ ಮುಳುಗಿ ಏಳುತ್ತಿರುವುದು ಕಂಡು ಬುರುಡೆ ಹಣದ ಕೈಗೊಂಡು ನಡೆವ ಮಾರ್ಗದೊಳಗೆ ಹಾವಿಗೆ ಕಂಡು ಹಿಡಿದು ಕೊಂಡೀಗಿ ನಡೆದರು. ದಡದಡನಾಗ ಬಂದವು ಆ ಮಳೆಗಳು ಸಿರಿತೊಯ್ಯಲಾಗವೆಂದೆನಲು ಹರದೇರಿಬ್ಬರು ಸೆರಗನೆ ಮರೆ ಮಾಡಿ ಕರೆತಂದರ ತೋಟದಲ್ಲಿ ಒಂದು ಗಳಿಗೆ ಸ್ಥಳವನೆ ಮಾಡಿ ಕೊಟ್ಟರೆ ಬಂದಿತು ಬಹಳ ಪುಣ್ಯಗಳು ಹಾಗೆಂದ ಮಾತಿಗೆ ತಾನೊಳಗಿಂದ ಬಂದು ಇಲ್ಲೆಲ್ಲಿ ಸ್ಥಳವು ಹೋಗೆಂದ ಮನ್ನಿಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮಿ ದೇವಿಗೆ ಸ್ಥಳ ಮಾಡಿ ಕೊಟ್ಟು ಮತ್ತೆ ನೀವೀಗ ಕೋಪಿಸಲಾಗದಿ ಗೌರಿ ಭಕ್ತಿಯಿಂದ ಕರವ ಮುಗಿದರು. ಎತ್ತಲ ಗೌರಿ ಎಲ್ಲಿಯ ದ್ರೋಹ ನಿಮಗಿನ್ನು ಪತ್ನಿಯ ಕರೆದು ಕೇಳಿದನು. ಸತ್ಯವಂತಳು ಆಕೆ ಸಮರಿಲ್ಲವೆನ್ನುತ್ತಲಿ ಭಕ್ತಿಯಿಂದ ಕರವ ಮುಗಿದಳು. ಹಿಂದಕ್ಕೆ ಸೋಮೇಶಮ್ಮನ ಮನೆಯಲ್ಲಿ ನಿಂದೆ ಮಾಡಿದೆ ಗೌರಿಯನ್ನು ಇಂದೀತು ನಮಗೊನವಾಸವೆಂದೆನ್ನುತ್ತಲಿ ಗಂಡನಿಗೆ ತಿಳಿಯ ಹೇಳಿದಳು. ಜಾತವಾದರೂ ಪಾರಿ ಜಾತವನದಾಗೆ ಅನಾಥರನ್ನ ಮಾಡಿ ಬಂದೆ ಪ್ರೀತಿಯಿಂದಲೀ ಸಲಹಿದವರು ಯಾರೆಂದು ಆ ತಾಯಿ ಸುತರ ಕೇಳಿದಳು. ತುಳಸಿಗೆನುತ ಬಂದ ಸೋಮೇಶ ಭಟ್ಟನು ಗಳಿಸಿಕೊಂಡೈದು ನಮ್ಮನ್ನು ಬೆಳೆಸಿ ಎರೆದನೆ ಧಾರೆ ಅರಸು ಪ್ರಧಾನಿಗೆ ಕಳಿಸಿದನಾಗ ಸಂಭ್ರಮದಿ ಅಕ್ಕರೆ ಇಂದ ಪೇಳಿದಳೆ ಸೋಮೇಶಮ್ಮ ಶುಕ್ರವಾರದ ಗೌರಿಯನ್ನು ಮಕ್ಕಳು ಸೊಸೆಯರು ಇದು ಎಲ್ಲ ಸೋಮೇಶ ಭಟ್ಟನ ಪುಣ್ಯವಿದೆಂದು ಹಿಂದಾಗಲನವಾಸ ಮುಂದ್ಯಾಕೆಂದೆನು ತಲಿ ತಂದು ಕೊಟ್ಟರು ಉಡುಗೊರೆಯ ಮುಂಗಯ್ಯ ಹಿಡಿದು ಮುಪ್ಪಿನ ತಾಯಿ ತಂದೆರ ಅಂದಣವನೆ ಏರಿಸಿದರು. ಭೋರೆಂಬೋ ನದಿಯ ದಾಟುತ ಕಟ್ಟಿಸಿದರು ದ ಊರು ಬಾಗಿಲಿಗೆ ತೋರಣವ ಭೇರಿನ ಗಾರಿ ತುತ್ತೂರಿ ವಾದ್ಯಗಳಿಂದ ಸಾಲು ದೀವಟಿಗೆ ಸಂಭ್ರಮದಿ ಹಾಸೂತ ನಡಮೂಡಿ ಒಳಕದ ಲಾರತಿ ಬೀಸುತ್ತ ಬಿಳಿಯ ಚಾಮರವ
ಸೋಸಿ ನಿಂದಲಿ ಕರೆತಂದರು ಮನೆಗೆ ಸಿಂಹಾಸನದಲ್ಲೊಪ್ಪಿರುವ ಮಹಾಲಕ್ಷ್ಮಿಗೆ. ಅರಳು ಪೂಗಂಧ ಕುಂಕುಮವ ನಾರಿಯರು ಹರಿವಾಣದೊಳು ತಂದಿರಿಸಿ ಪರಿಪರಿಯಲಿ ಸರ್ವಾಂಗ ಪೂಜೆಯ ಮಾಡಿ ಫಲಗಳೊಪ್ಪಿಸಿ ಕೈಯ ಮುಗಿಯೇ. ಬಿತ್ತಿದ ಬೆಳೆ ರಾಶಿ ಒಕ್ಕುವ ನವಧಾನ್ಯ ಉಕ್ಕು ವಂದದಿ ಕ್ಷೀರ ರಸವು ಲೆಕ್ಕವಿಲ್ಲದೆ ಮಕ್ಕಳಾಗೋರು ಮನೆ ತುಂಬ ಮುತ್ತೈದೆ ತನವ ನೀಡುವಳು. ತಾಸುರ ಕಾಮಧೇನು ಎಂದೆನಿಸಿ ಭೀಮೇಶ ಕೃಷ್ಣನು ಸಹಿತವಾಗಿ ಲೇಸಾಗಿದ್ದ ಸಂಪತ್ತನ್ನೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮಿ. ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗನೆ ಮಹಾಲಕ್ಷ್ಮಿ. ಕಂಗಳ ತೆರೆದು ಕಟಾಕ್ಷದಿ ನೋಡಲು ಇಂಗೋದು ಸಕಲ ಪಾಪಗಳು. ಬರಡು ಕರೆಯಲಿ ಬಂಜೆಗೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ. ಬರಹರಿಯಲಿ ದಾರಿದ್ರ್ಯಗಳೊಂದಲಿ ಶ್ರೀಹರಿ ನಮ್ಮ ಹೃದಯದೊಳಿರಲಿ.